2017 question paper, okay? Corporate accounting underwriting, okay? Seventh question. Ram Limited issued 1 lakh equity shares of 110 each at a premium of 5 per share. So one share bele 10 rupai, adar mele market alli 5 rupai jaasti godta ide, premium andre jaasti 15 rupai one share ge maaru anta company helidare. The entire issue was underwritten by underwriters A, B, C, D. 4 jana underwriters idare. ಅದನ್ನ 30:30:20:20 ಟೋಟಲ್ ಮಾಡಿದ್ರೆ 100% ಆಗೋಗುತ್ತೆ. ಅಲ್ಲಿಗೆ 4 ಜನ ಇದ್ದಾರೆ, ಕರೆಕ್ಟ್ ಇರಪ್ಪ? ಅಂಡ್ ದ ಪ್ರೊವಿಷನ್ ಆಫ್ ದ ಫರ್ಮ್ ಅಂಡರ್ ರೈಟಿಂಗ್ 3,000, 2,000, 1,000, 1,000 ರೆಸ್ಪೆಕ್ಟಿವ್. ಅಲ್ಲಿಗೆ ಫರ್ಮ್ ಅಂಡರ್ ರೈಟಿಂಗ್ ಒಬ್ಬೊಬ್ಬನು 3,000, 2,000, 1,000 ಮಾಡಿದ್ದಾರೆ. ದ ಅಂಡರ್ ರೈಟರ್ಸ್ ವರ್ ಎಂಟೈಟಲ್ಡ್ ಟು ಎ ಕಮಿಷನ್ ಅಟ್ 2.5% ಆನ್ ದ ಇಶ್ಯೂ ಪ್ರೈಸ್. ಇಶ್ಯೂ ಪ್ರೈಸ್ ಎಷ್ಟಪ್ಪ ಅಂದ್ರೆ 10 rupees ಅಟ್ ಎ ಪ್ರೀಮಿಯಂ ಆಫ್ 5 per share, ಕರೆಕ್ಟಾ? ದಿ ಕಂಪನಿ ರಿಸೀವ್ ಅಪ್ಲಿಕೇಶನ್ಸ್ ಫಾರ್ 70,000 ಶೇರ್ಸ್ ಫ್ರಮ್ ಪಬ್ಲಿಕ್, ಔಟ್ ಆಫ್ ವಿಚ್ ಅಪ್ಲಿಕೇಶನ್ಸ್ ಫಾರ್ 19,000, 10,000, 21,000, 8,000 ಶೇರ್ಸ್ ಇನ್ ಫೇವರ್ ಆಫ್ ಎ, ಬಿ, ಸಿ ಅಂಡ್ ಡಿ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಸೊ ಪಬ್ಲಿಕ್ ಇಂದ ಟೋಟಲ್ ಎಷ್ಟೋ 70,000 ಅಪ್ಲಿಕೇಶನ್ಸ್ ನ ರಿಸೀವ್ ಮಾಡಿದ್ದಾರೆ. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾತ್ರ ಸೇರ್ಕೊಂಡಿದೆ, ಫರ್ಮ್ ಅಂಡರ್ ರೈಟಿಂಗ್ ಸೇರ್ಕೊಂಡಿಲ್ಲ. ಅರ್ಥ ಮಾಡ್ಕೊಳ್ಬೇಕಿಲ್ಲಿ, ಆ 70,000 ಶೇರ್ಸ್ ಪಬ್ಲಿಕ್ ಏನೋ ರಿಸೀವ್ ಮಾಡಿದ್ದಾರೆ ಪಬ್ಲಿಕ್ ಇಂದ, ಅದರಲ್ಲಿ ಎರಡೇ ಇರೋದು, ಒಂದು ಮಾರ್ಕ್ಡ್ ಇನ್ನೊಂದು ಅನ್ಮಾರ್ಕ್ಡ್. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ಏನ್ ಸೇರ್ಕೊಂಡಿಲ್ಲ? ಫರ್ಮ್ ಅಂಡರ್ ರೈಟಿಂಗ್ ಸೇರ್ಕೊಂಡಿಲ್ಲ. ಏನ್ ಕೇಳಿದಾನೆ ಮಾಡುವಂತ? ಕ್ಯಾಲ್ಕುಲೇಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಈ ಫರ್ಮ್ ಅಪ್ಲಿಕೇಶನ್ ಟ್ರೀಟೆಡ್ ಮಾರ್ಕ್, ಫರ್ಮ್ ಅಪ್ಲಿಕೇಶನ್ ಟ್ರೀಟೆಡ್ ಅನ್ಮಾರ್ಕ್, ಆಲ್ಸೋ ಕ್ಯಾಲ್ಕುಲೇಟ್ ಕಮಿಷನ್ ಪೇಬಲ್ ಅಂತ ಹೇಳಿದ್ದಾನೆ, ಕರೆಕ್ಟಾ? ಈಗ ನಾನು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಕ್ವಶನ್ ಅನ್ನ. ತುಂಬಾ ಸಿಂಪಲ್ ಕ್ವಶನ್, ಬಟ್ ಎರಡೆರಡು ಪಾರ್ಟ್ ಮಾಡಬೇಕಾಗುತ್ತೆ. ಏನಂತ ಹೇಳಿದಾನೆ, ಫರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ಡ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಎರಡನೇದ್ ಏನ್ ಹೇಳಿದಾನೆ, ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಮಾರ್ಕ್ಡ್ ಅಂತ ತೋರಿಸಿ ಅಂದ್ರೆ ಸೆಪರೇಟ್ ಆಗಿ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಕು, ಅನ್ಮಾರ್ಕ್ಡ್ ಆದ್ಮೇಲೆ ಸೆಪರೇಟ್ ಆಗಿ ಯೂಶುವಲ್ ಆಗಿ ನಾವ್ ಹೆಂಗ್ ಮಾಡ್ತೀವ ಹಂಗೆ ಮಾಡ್ತೀವಿ, ಓಕೆನಾ? ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ತೋರಿಸು ಅಂದ್ರೆ ಹೆಂಗ್ ಮಾಡೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಎಷ್ಟ್ ಜನ ಇದಾರಪ್ಪ? ಎ, ಬಿ ಅಂಡ್ ಸಿ, ಡಿ, 4 ಜನ ಇದ್ದಾರೆ, ಹೌದಾ? ಒಟ್ಟು 1 lakh ಶೇರ್ಸ್ ಇರೋದು, ಕರೆಕ್ಟಾ? 3:3:2:2 / 10 ಎಲ್ಲ ಒಂದೇ ಅಲ್ವಾ? 30:30:20:20 ಅಂದ್ರೆ ಒಂದೊಂದು ಸೊನ್ನೆ ಹೊಡೆದಾಗ 3:3:3:3:3:2:2 ಆಯ್ತು, ಕರೆಕ್ಟ್? ನೀವು ಹಿಂಜರಿ ಬೇಡಿ, ನೀವು ಕರೆಕ್ಟ್ ಆಗಿ ಮಾತಾಡ್ತೀರಾ, ಭಯ ಪಡ್ತೀರಾ ನನ್ನ ಹತ್ರ ಹೇಳಕ್ಕೆ? ಏನ್ ನಾನೇನಾದ್ರು ಒಳಿತೀನ, ನಿಮ್ಗೆ ಬೈತೀನ ನೋಡಿ, ಈ ತರದಕ್ಕೆ ನೀವೇ ಬೈಬೇಕ, ಕರೆಕ್ಟಾ? 30,000, 30,000, 20,000, 20,000 ಇಲ್ಲಿ ಅನ್ಮಾರ್ಕ್ಡ್ ಎಷ್ಟು ಅಂತ ಗೊತ್ತಾ ನಮ್ಗೆ? ರೀ ನಮಗ್ ಗೊತ್ತಿಲ್ಲ ರೀ. ಈಗ ಏನ್ ಮಾಡ್ಬೇಕು ಅಂದ್ರೆ ಅನ್ಮಾರ್ಕ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ನಾನು ಇಲ್ಲೇ ಚಿಕ್ಕದಾಗಿ ಬರೀತೀನಿ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್, ಓಕೆನಾ? ಅಪ್ಲಿಕೇಶನ್ಸ್ ನಮ್ಮ ಮಾಡ ನೋಡಿ, ಅನ್ಮಾರ್ಕ್ಡ್ ಟೋಟಲ್ ಎಷ್ಟಪ್ಪ ಬಂದಿದೆ? 70,000 ಅಪ್ಲಿಕೇಶನ್ಸ್ ಬಂದಿದೆ, ಕರೆಕ್ಟಾ? ಇದರಲ್ಲಿ ಮಾರ್ಕ್ಡ್ ಟೋಟಲ್ ಮಾಡಿದ್ರೆ ಎಷ್ಟ್ ಬರುತ್ತಪ್ಪ? ಎಸ್ ಇದೆ ಹೇಳಿ ಹೋಗ್ಲಿ, ಮಾರ್ಕ್ಡ್ 19,000, 10,000, 21,000, 19,000, 10,000, 21,000, 8,000, ಕರೆಕ್ಟಾ? ಇಲ್ಲಿ 20, 40, 50, 58,000 ಅಲ್ಲಿಗೆ 2, 1, ಕರೆಕ್ಟಾ? ಅಲ್ಲಿ ಅನ್ಮಾರ್ಕ್ಡ್ ಎಷ್ಟಾಯ್ತು? ಅನ್ಮಾರ್ಕ್ಡ್ 12,000 ಆಯ್ತು. ಈಗ ಈ ಅನ್ಮಾರ್ಕ್ಡ್ ನ 4 ಜನಕ್ಕೂ ಹಂಚಬೇಕು. ಅನ್ಮಾರ್ಕ್ಡ್ ಅಂದ್ರೆ ಏನು ಶ್ರೇಯಸ್, ಸುಹಾಸ್? ಅನ್ಮಾರ್ಕ್ಡ್ ಅಂದ್ರೆ ಏನು? ಕಂಪನಿನೇ ಸೇಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪಬ್ಲಿಕ್ ಗೆ, ಹೌದಾ? ಕಂಪನಿ ಸೇಲ್ ಮಾಡಿದ್ಮೇಲೆ ಇವ್ರ ಅವಶ್ಯಕತೆ ಇಲ್ಲ, ಇವ್ರಿಗೆ ಹಂಚಿರೋದ್ರಲ್ಲೇ ಏನಾದ್ರೂ ಒಂದು ಮೈನಸ್ ಮಾಡಲೇಬೇಕು, ಕರೆಕ್ಟ್? ಯಾಕೆಂದ್ರೆ ವಿ ವಾಂಟ್ ಟು ಶೋ 30,000, 30, 20, 20 ಏನ್ ತಗೊಂಡಿದ್ದೀರಾ,
ಅದರಲ್ಲಿ ನಿಮ್ ಕೈಯಲ್ಲಿ ಆಗಿಲ್ಲ ನಾವೇ 12,000 ಮಾರಿದೀವಿ ಅದಕ್ಕೆ ನಿಮ್ ಲಯಬಿಲಿಟಿನ ನಾವು ಕಡಿಮೆ ಮಾಡ್ತೀವಿ ಅದಕ್ಕೆ ನಾವು ಕಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ ಅರ್ಥ ಆಗ್ತಿದೆ ನಿಮಗೆ ಅದಕ್ಕೆ ಏನು ಕೊಡಲ್ಲ ಏನು ಕೊಡಬೇಕು ಕೊಡ್ತೀಯಾ ಇಲ್ಲ ಸೋ ಹಾಗಾದ್ರೆ ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 12,000 ಏನಿದೆ ಅದನ್ನ 3:3:2:2 divided by 10 ಅಲ್ಲಿ ಅಂಚಿದ್ರೆ 12 3 24 12 24 12 24 ಓಕೆ ನನಪ್ಪ ಫಾರ್ಮಲ್ ರೈಟಿಂಗ್ ಅವನೇ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ 3,000 2,000 1,000 1,000 3,000 2,000 1,000 ಕರೆಕ್ಟ್ ಹಾಗಾದ್ರೆ 23,400 24,400 18,600 18,600 ಮಾರ್ಕ್ ಅಪ್ಲಿಕೇಶನ್ಸ್ ಅವನೇ ಕೊಟ್ಟಿದ್ದಾನೆ 19,000 21,000 18,000 ಮೈನಸ್ ಮಾಡಿದ್ರಲ್ವಾ ಒಂದೊಂದ್ಸರಿ ಕ್ಲರಿಕಲ್ ಎರರ್ ಅಂತ ಹೇಳ್ತೀನಿ ನಿಮ್ಗೆ ಅರ್ಥ ಆಗಲ್ಲ ಹೇಳಿದ್ರೆ ಅಲ್ಲಿಗೆ 10 4,400 ಎಕ್ಸಸ್ ಮಾಡಿದ್ದಾರೆ ನಾನು ರಿವರ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ ಯಾಕೋ ಇದ್ರಾಗೆ ಮಾಡ್ತಾ ಇಲ್ಲ ಓಕೆನಾ ಇದು 8,600 ಬ್ರದರ್ ಸಿ ಮಾರಿದ್ದಾರೆ ಬ್ರದರ್ ಸಿ ಎಕ್ಸಸ್ ನ ಯಾರಿಗೆ ಹಾಕೋಣ ಎ ಬಿ ಅಂಡ್ ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಡಿ ಎ ಬಿ ಡಿಗೆ ಓಕೆನಾ ಸೊ ಹಾಗಾದ್ರೆ ಎಕ್ಸಸ್ ಆಫ್ ಸಿ ಟು ಎ ಬಿ ಅಂಡ್ ಡಿ ಯಾವ ರೇಷಿಯೋ 3:3:2 ಇವನಿಲ್ಲ ಅಲ್ವಾ 3:3:2 3:3:2 / 8 ಕರೆಕ್ಟಾ ಸೊ 4,400 ಕರೆಕ್ಟಾ ಎಸ್ ಬರುತ್ತಪ್ಪ 1,100 ಔಟ್ ಆಫ್ ಲಯಬಿಲಿಟಿ ಏನು ಲಯಬಿಲಿಟಿ ಇಲ್ಲ ಇವಕ್ಕೆ ಇದನ್ನ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಕರೆಕ್ಟ್ ಇವನಿಗೆ 12,750 ಗಾಬರಿ ಪಡ್ಬಿಡಿ ನಿಧಾನಕ್ಕೆ ಹೇಳಿ ಇದನ್ನ ನೆಟ್ ಲಯಬಿಲಿಟಿ ಅಂತ ಹೇಳ್ತೀವಿ ಕರೆಕ್ಟ್ ಏನಪ್ಪ ಕರೆಕ್ಟಾ ಈಗ ಇದಕ್ಕೆ ಏನ್ ಆಡ್ ಮಾಡಬೇಕು ಫರ್ಮ್ ಅಂಡರ್ ರೈಟಿಂಗ್ 3,000 2,000 1,000 1,000 ಟೋಟಲ್ ಎಷ್ಟ್ ಆಯ್ತಪ್ಪ ಇವಂದು 5,750 14,750 1,000 and 8,500 ಇದನ್ನ ಏನಂತ ಹೇಳ ಟೋಟಲ್ ಲಯಬಿಲಿಟಿ ಅಂತ ಹೇಳೋಣ ಓಕೆನಾ ಈಗ ಎಲ್ರೂ ಏನ್ ಮಾಡ್ತೀರಾ ಟೋಟಲ್ ಲಯಬಿಲಿಟಿನ ಟೋಟಲ್ ಮಾಡ್ರಪ್ಪ ಒಂದ್ಸರಿ ನೋಡೋಣ ಕೇಳಪ್ಪ ಕರೆಕ್ಟ್ ಆಗಿದ್ದೇನಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ ಬೇಗನೆ ಹೇಳಿ
ಈ ಟೋಟಲ್ ಲಯಬಿಲಿಟಿ ಎಷ್ಟಮ್ಮ ನೋಡಿ ಒಂದು ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿದ್ವಿ ಕರೆಕ್ಟ್ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ 70,000 ಬಂದಿದೆ ಇನ್ನು ಎಷ್ಟಿದೆ 30,000 ಇದೆ ನಾವು ಮಾಡಿರೋದು 100 ಕ್ಕೆ 10,000% ಪರ್ಫೆಕ್ಟ್ ಆಗಿದೆ ಎಸ್ ಕರೆಕ್ಟ್ ಎಸ್ ಈಗ ಇದು ಯಾವಾಗಪ್ಪ ಅಂತ ಹೇಳಿದ್ರೆ ಈ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಟ್ರೀಟೆಡ್ ಆಸ್ ಮಾರ್ಕ್ ಮಾರ್ಕ್ಡ್ ಅಂದ್ರೆ ಏನು ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ರೀತಿ ಸೆಪರೇಟ್ ಆಗಿ ಮೈನಸ್ ಮಾಡಿದಿರಾ ಆ ತರ ಫರ್ಮ್ ಅಂಡರ್ ರೈಟಿಂಗ್ ಮೈನಸ್ ಮಾಡಿ ಅಂತ ಅರ್ಥ ಇನ್ನೊಂದ್ಸರಿ ಹೇಳಮ್ಮ ಫರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ಡ್ ಅಂತ ಟ್ರೀಟ್ ಮಾಡಿ ಅಂದ್ರೆ ಅರ್ಥ ಏನು ಯಾವ ರೀತಿ ಮಾರ್ಕ್ಡ್ ಅಪ್ಲಿಕೇಶನ್ ನ ಮೈನಸ್ ಮಾಡ್ತೀರಲ್ವಾ ಅದೇ ತರ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಿ ಅಂತ ಅರ್ಥ ಈಗ ಎರಡನೇ ಕ್ವೆಶ್ಚನ್ ಏನು ಹೇಳಿದಾನೆ ಟ್ರೀಟ್ ಫರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ಅಂತ ಹೇಳಿದಾನೆ ಅನ್ಮಾರ್ಕ್ಡ್ ಅಂದ್ರೆ ದಯವಿಟ್ಟು ಫರ್ಮ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಫರ್ಮ್ ಅಂಡರ್ ರೈಟಿಂಗ್ ತರ ಸೆಪರೇಟ್ ಆಗಿ ಮೈನಸ್ ಮಾಡಬೇಡಿ ಅಂತ ಹೇಳ್ತಾರೆ ಓಕೆನಾ ಈಗ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಕರೆಕ್ಟ್ ಫರ್ಮ್ ಅಂಡರ್ ರೈಟಿಂಗ್ being treated as ಏನೋ unmarked correct ಆ ಇದನ್ನ ಬರೆದು ಬಿಡಿ so that ನಿಮ್ಮ ಕತೆ ಮುಗಿಯುತ್ತೆ ಮುಗಿಯುತ್ತೆ ಅಂದ್ರೆ ಹೋಗುತ್ತೆ ಅಂತಲ್ಲ ಈಸಿ ಆಗುತ್ತೆ ಓಕೆನಾ ಈಗ ಗ್ರಾಸ್ ಲಯಬಿಲಿಟಿ ಸೇಮ್ ಕಾಪಿ ಪೇಸ್ಟ್ ಮಾಡೋದು ಎಲ್ಲಿ ಎಸ್ ಇದೆ ಅಲ್ಲಿ 30,000 20,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ ಕರೆಕ್ಟ್ ಅವನು ಕ್ವೆಶ್ಚನ್ ಏನ್ ಕೇಳಿದನಪ್ಪ ದಡ್ಡ ಫರ್ಮ್ ನ ಮಾರ್ಕ್ಡ್ ಅಂತ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡು ಅಂತ ಹೇಳಿದಾನೆ ಅಲ್ಲಿಗೆ ಟೋಟಲ್ ಫರ್ಮ್ ಅಂಡ್ ರೈಟಿಂಗ್ ಎಸ್ ಇದೆ ನೋಡಿ ಟೋಟಲ್ 3,2,5,5,1,6,6,1,7 ಕರೆಕ್ಟ್ 7,000 ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಗೆ ಆಡ್ ಮಾಡಿ ಅಂತ ಅರ್ಥ ಅರ್ಥ ಆಗ್ತಿದ್ಯಾ ಅನ್ಮಾರ್ಕ್ಡ್ ಒಟ್ಟು ಎಷ್ಟು ಇದೆ 12,000 ಇದೆ ಕರೆಕ್ಟ್ ಹಾಗಾದ್ರೆ 12,000 ಆಸ್ ಯೂಶುವಲ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದೆ 7,000 ಟೋಟಲ್ ಎಷ್ಟಾಯ್ತು 19,000 ಇದನ್ನ ರೇಷ್ಯೂನ ಲಚ್ಚಿ ರೇಷ್ಯೂ ನಲ್ಲಿ ಅಂದ್ರೆ ಇಂಟು 3:3:2:2 ಡಿವೈಡೆಡ್ ಬೈ 10 3,800 ಅಲ್ಲಿಗೆ ನಿಮ್ ಕತೆ ಮುಗೀತು ಅಂದ್ರೆ ಅವನು ಅನ್ಕೊಂಡಿದ್ದು ನಾವು ಮಾಡಿದ್ವಿ ಕ್ಲಿಯರ್ ಈಗ ಏನ್ ಮಾಡೋಣ 4,2,24,300 ಇದು 200 ಇದು 6,1,16,200 ಕರೆಕ್ಟ್ ಏನಪ್ಪ ಅಲ್ಲಿಗೆ ಈ ಫರ್ಮ್ ಅಂಡರ್ ರೈಟಿಂಗ್ ನ ಸೆಪರೇಟ್ ಆಗಿ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಏನ್ ಮಾಡಿದ್ದೀವಿ ಅನ್ಮಾರ್ಕ್ಡ್ ಗೆ ಆಡ್ ಮಾಡಿದ್ವಿ ಅಲ್ಲಿಗೆ ಈ ಸ್ಟೆಪ್ ಇಲ್ಲಿ ಸ್ಕಿಪ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಇದನ್ನ ಇಲ್ಲ ಆಡ್ ಮಾಡಿದ್ಮೇಲೆ ಈ ಸ್ಟೆಪ್ ಬರುತ್ತೆ ಈಗ ಮತ್ತೆ ಬರೋದಿಲ್ಲ ಈಗ ನೆಕ್ಸ್ಟ್ ಯಾವ್ದು ಥಾಟ್ಸ್ ಆನ್ ಮಾರ್ಕ್ ಎಷ್ಟು ಬರುತ್ತೆ ಹೇಳಿ ಹೇಳಿ 19,000 10,000 10,000 21,000 8,000 ಕರೆಕ್ಟ್ ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ 5,300 14,300 ಇದು 800 ಇದು 4,800 ಇದು 8,200 ಮತ್ತೆ ಎಕ್ಸಸ್ ಎಲ್ಲಿ ಬಂದಿದ್ಯಪ್ಪ ಸಿ ಹತ್ರ ಬಂದಿದೆ ಸೊ ಅದಕ್ಕೆ ಎಕ್ಸಸ್ ಆಫ್ ಸಿ ಟು ಎ ಬಿ ಅಂಡ್ ಡಿ ಕರೆಕ್ಟ್ ಆಗ್ತದೆ 4,800 × 3/8 ಯಾಕೆ 3,3,2 ಇವಂದಿಲ್ಲ ಇವೊಂದು ಪ್ಲಸ್ 4,800 ಆಗ್ತದೆ ಅಲ್ಲಿಗೆ ಸಿ ಇದು ಇಲ್ಲ ಆಯ್ತು ಎಷ್ಟೆಷ್ಟು ಬರುತ್ತೆ ಹೇಳಿ 8,6,3,18 6,3,18 6,2,12
ಎಷ್ಟು ತಪ್ಪ ಮಾಡ್ತೀರಾ ಇದನ್ನ ಕರೆಕ್ಟ್ ಈಗ ಹದಿಮೂರಲ್ಲಿ ಐದು ಹೋದ್ರೆ ಎಷ್ಟು ಎಂಟು ಹೋದ್ರೆ ಇದು ಇದು ನೈನ್ ತೌಸಂಡ್ ಇದೇನಪ್ಪ ಇದು ನೆಟ್ ಯಾವ್ದ ಸೆವೆನ್ ತೌಸಂಡ್ ಎಲ್ಲ ಕರೆಕ್ಟ್ ಆಯ್ತಲ್ವಾ ಓಕೆ ನೆಟ್ ಲಯಬಿಲಿಟಿ ಇದಕ್ಕೆ ಮತ್ತೆ ಏನ್ ಮಾಡ್ತೀವಿ ಆಸ್ ಯೂಶುವಲ್ ಏನ್ ಮಾಡ್ತೀವಿ ಏನ್ ಆಡ್ ಎರಡಕ್ಕೂ ಸೇಮ್ ಆಡ್ ಮಾಡೋ ಸೇಮ್ ಇಲ್ಲಿ ಪರ್ಮನೆಂಟ್ ರೇಟಿಂಗ್ ಸೆಪರೇಟ್ ಆಗಿ ಮೈನಸ್ ಮಾಡ್ತೀವಿ ಇಲ್ಲಿ ಪರ್ಮನೆಂಟ್ ರೇಟಿಂಗ್ ನ ಅನ್ಮಾರ್ಕ್ಗೆ ಆಡ್ ಮಾಡ್ತೀವಿ ಅಷ್ಟೇ ಈಗ ಪರ್ಮನೆಂಟ್ ರೇಟಿಂಗ್ ತ್ರೀ ತೌಸಂಡ್ ಟೂ ತೌಸಂಡ್ ಒನ್ ತೌಸಂಡ್ ತೌಸಂಡ್ ಒನ್ ತೌಸಂಡ್ ತೌಸಂಡ್ ಏಟ್ ತೌಸಂಡ್ ತೌಸಂಡ್ ಫೋರ್ಟೀನ್ ಫೈವ್ ಹಂಡ್ರೆಡ್ ಇದು ಸಿಕ್ಸ್ ಫೈವ್ ಇದನ್ನ ಟೋಟಲ್ ಟೋಟಲ್ ಮಾಡಿ ಇದನ್ನ ಮೂವತ್ ಸಾವಿರ ಬರ್ತಾ ಇದೆಯಲ್ಲ ನೋಡಿ ಬರ್ತಿದೆ ಹಾಗಾದ್ರೆ ಇದು ಕರೆಕ್ಟ್ ಓಕೆನಾ ಈಗ ಒಂದು ನಿಮಿಷ ಇಲ್ಲಿ ನೋಡ್ಬೇಕು ಕಮಿಷನ್ ಪೇಯಬಲ್ ಮಾಡಬೇಕು ಕರೆಕ್ಟಾ ಕಮಿಷನ್ ಪೇಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಒಂದ್ಸರಿ ಬೋರ್ಡ್ ನೋಡಬೇಕು ಬೋರ್ಡ್ ನೋಡಿದ್ರೆ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಇದೆ ಎ ಬಿ ಸಿ ಡಿ ಗೆ ಇಷ್ಟಿಷ್ಟು ಮಾರಪ್ಪ ಅಂತ ಕೊಟ್ಟಿದ್ದೆ ಮರ್ಯಾದೆಗೆ ಮಾರ್ಬೇಕು ತಾನೆ ಅವರು ಮಾರಿಲ್ಲ ಏನ್ ಮಾಡಿದ್ದಾರೆ ಕಂಪನಿನೇ ಎಷ್ಟು ಮಾರಿದೆ ಹನ್ನೆರಡು ಸಾವಿರ ಮಾರಿದೆ ಹಾಗಾದ್ರೆ ಇವ್ರು ಒಪ್ಕೊಂಡಿರೋದು ಎಷ್ಟು ಇನ್ನ ಇಪ್ಪತ್ತಾರು ನಾನೂರು ಇಪ್ಪತ್ತಾರು ನಾನೂರು ಹದಿನೇಳು ಆರುನೂರು ಹದಿನೇಳು ಹೌದಾ ಇಷ್ಟು ಅವರು ಏನ್ ಮಾಡ್ಬೇಕು ಮಾರಲೇಬೇಕು ಮಾರಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವರೇ ತಗೋಬೇಕು ಹೌದು ತಾನೆ ಎಸ್ ಆರ್ ನೋ ಎಸ್ ಹಾಗಾದ್ರೆ ನೋಡಿ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಪೇಯಬಲ್ ಓಕೆನಾ ಎಲ್ಲರೂ ಏನ್ ಮಾಡ್ತಾರೆ ಗೊತ್ತಾ ಈ ಗ್ರಾಸ್ ಅಮೌಂಟ್ ಮೇಲೆ ಮಾಡ್ತಾರೆ ಕಮಿಷನ್ ಬಹಳ ಗೊತ್ತೀವಿ ಅಷ್ಟೇ ಇನ್ನೇನು ಇಲ್ಲ ಅರ್ಥ ಆಯ್ತಾ ಈಗ ಎಸ್ಸಪ್ಪ ಟೋಟಲ್ ನೆಟ್ ಟೋಟಲ್ ಲಯಬಿಲಿಟಿ ಓಕೆನಾ ಆಫ್ಟರ್ ಆಫ್ಟರ್ ಏನೋ ಅನ್ಮಾರ್ಕ್ಡ್ ಓಕೆನಾ ಆಟ್ ಫಿಫ್ಟೀನ್ ರುಪೀಸ್ ಈಚ್ ಕರೆಕ್ಟಾ ಈಗ ನೋಡಿ ಟ್ವೆಂಟಿ ಇದು ಎ ಬಿ ಸಿ ಡಿ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಸೆವೆಂಟೀನ್ ಸಿಕ್ಸ್ ಹಂಡ್ರೆಡ್ ಸೆವೆಂಟೀನ್ ಸಿಕ್ಸ್ ಹಂಡ್ರೆಡ್ ಗುರುಗ್ಲೆ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಎಷ್ಟೆಷ್ಟು ಬರುತ್ತೋ ಹೇಳಿ ಬೇಗನೆ ಬೇಗನೆ ಕ್ವಿಕ್ ಆಗಿ ಇದು ಎಸಪ್ಪ ತ್ರೀ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಇನ್ನೊಂದು ಯಾರಾದ್ರೂ ಹೇಳಿ ಸಿಕ್ಸ್ಟಿ ಫೋರ್ ತೌಸಂಡ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ಸಾಕು ಇನ್ನೇನ್ ಮಾಡಕ್ ಹೋಗ್ಬೇಡಿ ಸೇಮ್ ಅಲ್ವಾ ಸ್ವಲ್ಪ ವೈಸಾಗಿ ಯೋಚನೆ ಮಾಡ್ಬೇಕು ನೀವು ಕರೆಕ್ಟಾ ಇದ್ರ ಮೇಲೆ ಕಮಿಷನ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಎಷ್ಟೆಷ್ಟು ಬರುತ್ತೆ ಹೇಳಿ ತ್ರೀ ಲ್ಯಾಕ್ ನೈಂಟಿ ಸಿಕ್ಸ್ ಮೇಲೆ ಓಪನ್ ಮಾಡಿ ಟೂ ಲ್ಯಾಕ್ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಇವನ್ ಎಷ್ಟು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸರ್ ಇಷ್ಟೇ ಸರ್ ಇನ್ನೇನಿಲ್ಲ ಯಾಕೆ ಈ ನಂಬರ್ಸ್ ತಗೊಂಡಿದ್ದೀವಿ ಅಂದ್ರೆ ಅನ್ಮಾರ್ಕ್ಗೆ ಅವ್ನ್ ಮಾರಿದ್ರೆ ಕಮಿಷನ್ ಕೊಡ್ತೀವಿ ಅವನ ಮಾರನೆ ಯಾರು ಮಾರಿರೋದು ಕಂಪನಿ ಮಾರಿರೋದು ಅದು ಬಿಟ್ಟು ತಾನೆ ಬೇರೆ ಮಾರಿರೋದು ಅದಕ್ಕೆ ಅದ್ರ ಮೇಲೆ ಇಷ್ಟು ಕಮಿಷನ್ ಕೊಡ್ಬೇಕು ಯಾರು ಕಂಪನಿ ಎ ಬಿ ಸಿ ಡಿ ಓಕೆ ರೈಟ್ ಟೇಕ್ ಇಟ್